Hello everyone, welcome back to Sandeshri YouTube channel. So, ಎಲ್ಲರು ಹೇಗಿದ್ದೀರಾ? ಓಕೆ, ಇವತ್ತಿನ ನನ್ನ ಕಾನ್ಸೆಪ್ಟ್ ಬಂದು ಬೇಬಿ ಆಲ್ಬಮ್. ಬೇಬಿ ಆಲ್ಬಮ್ ಏನಕ್ಕಪ್ಪ ಅಂದರೆ, ಚೋಟದು ಸೆಕೆಂಡ್ ಇಯರ್ ಬರ್ಡೇ ಬರ್ತಾಯಿದೆ. ಸೊ ಅವನ ಬರ್ಡೇಗೆ ಏನಾದರೂ ಸ್ಪೆಷಲ್ಲಾಗಿ ಒಂದು ಗಿಫ್ಟ್ ಥರ ಮಾಡೋಣ. ಇವಾಗ ಅವನಿಗೆ ಅಷ್ಟೇನು ಗೊತ್ತಾಗಲ್ಲ ಅದು ನಮ್ಮಮ್ಮ ಏನು ಮಾಡಿದ್ದಾಳೆ ಅಂತ. ಕೊಟ್ಟರೆ ಅರ್ಧ ಆಗ್ತಾನೆ ಗ್ಯಾರಂಟಿ. ಬಟ್ ಏನಂದರೆ, ಇನ್ ಫ್ಯೂಚರಲ್ಲಿ ನಮ್ಮ ಹತ್ರ ಎಷ್ಟೇ ಸಾಫ್ಟ್ ಕಾಪೀಸ್ ಇದ್ದರೂ ಹಾರ್ಡ್ ಕಾಪಿ ನೋಡಿದಾಗ ಸಿಗೋಷ್ಟು ಖುಷಿ ಸಿಗಲ್ಲ. ಸೊ ಹಾಗಾಗಿ ನಾನು ಬೇಬಿ ಆಲ್ಬಮ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ದುಡ್ಡು ಕೊಟ್ಟರೆ ವೆರೈಟಿ ಆಫ್ ಆಲ್ಬಮ್ಗಳು ಸಿಗುತ್ತೆ ಹೊರಗಡೆ. ಇವಾಗಂತೂ ಆನ್ಲೈನಲ್ಲೆಲ್ಲ ಸಿಗ್ತಾಯಿದೆ. ಆದರೆ ನಮ್ಮ ಕೈಯಲ್ಲೇ ಮಾಡೋದಿದೆಯಲ್ವ, ಆ ಖುಷಿನೇ ಬೇರೆ ಮತ್ತು ಆ ಎಕ್ಸೈಟ್ಮೆಂಟೇ ಬೇರೆ. ಸೊ ಹಂಗಾಗಿ ನಾನು ಇವತ್ತು ನನ್ನ ಮಗಂದು ಆಲ್ಬಮ್ ರೆಡಿ ಮಾಡೋಣ ಅಂತ ಬಂದಿದ್ದೀನಿ, ವಿಡಿಯೋ ಮಾಡೋಣ ಅಂತ. ಸೊ ನಾನು ಏನೇನು ಮಾಡ್ತಾಯಿದ್ದೀನಿ, ಅದಕ್ಕೆ ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ, ಅದು ಈಜಿನ ಕಷ್ಟನ ಅಂತ ಎಲ್ಲ ಹೇಳ್ತೀನಿ. ನೀವು ಕೂಡ ಮನೆಯಲ್ಲೇ ಮಾಡ್ಬೋದು. ಕಷ್ಟ ಆಗುತ್ತೆ ಅಂದರೆ ನೀವು ಕೂಡ ಆನ್ಲೈನಲ್ಲೆಲ್ಲ ತೊಗೋಬೋದು, ದುಡ್ಡಿದ್ರೆ ಏನು ಸಿಗಲ್ಲ ಅಲ್ವಾ. ಅದಕ್ಕೂ ಮುಂಚೆ, ಸೊ ಫಸ್ಟ್ ಇಯರ್ ಬರ್ಡೇಯಲ್ಲಿ ನಾನು ಅವನಿಗೆ ಈ ಥರ ಪೇಪರ್ ಕಟ್ಟಿಂಗ್ ಆಲ್ಬಮ್ ಕೂಡ ಮಾಡಿಕೊಟ್ಟಿದ್ದೆ. ಇದನ್ನು ನನ್ನ ಹಿಂದೆ ವಿಡಿಯೋದಲ್ಲಿ ಕೂಡ ನಾನು ಇದನ್ನು ವಿಡಿಯೋ ಮಾಡೋದು ಹಾಕಿದ್ದೀನಿ. ಆದರೆ ಯಾವ ಥರ ಅಂತ ಹಾಕಿಲ್ಲ, ಇದರದ್ದು ಬರೀ ಒಳಗಡೆ ಏನೇನಿದೆ ಅಂತ ಮಾತ್ರ ಹಾಕಿದ್ದೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಇದು. ಇದೆಲ್ಲ ಮಾಡೋಕ್ಕೆ ಮಿನಿಮಮ್ 2 ಮಂತ್ಸ್ ತೊಗೊಂಡೆ ನಾನು, ಯಾಕೆಂದರೆ ಇದೆಲ್ಲ ಪೇಪರ್ ಕಟ್ಟಿಂಗು ಮತ್ತು ಇದೆಲ್ಲ ಪೇಸ್ಟ್ ಮಾಡೋದಂತೆ, ಇದ್ರದ್ದು ಡಿಸೈನ್ ಅಂತ ಎಲ್ಲ. ಬಟ್ ಇಷ್ಟೆಲ್ಲ ಮಾಡೋದು ನಿಮಗೆ ಕಷ್ಟ ಆಗ್ಬೋದು, ಬಿಕಾಸ್ ನಾನು ತುಂಬಾ ಟೈಮ್ ತೊಗೊಂಡಿದ್ದೆ ಇದು ಮಾಡಲೇಬೇಕು ಅಂತ ಮಾಡಿದ್ದೆ. ಹಾಗಾಗಿ ಫೋಟೋ ಪ್ರಿಂಟು ಅದೆಲ್ಲ ಮಾಡೋಕ್ಕಾಗಿತ್ತು. ಬಟ್ ಈ ವರ್ಷ ಆ ಥರ ಇಲ್ಲ, ತುಂಬ ಅಂದರೆ ತುಂಬ ಒನ್ ಅವರಲ್ಲಿ ಮಾಡ್ಕೊಬಿಡ್ಬೋದು ಆ ಥರ ಕಾನ್ಸೆಪ್ಟ್ ತೊಗೊಂಡಿದ್ದೀನಿ. ಅದು ಹೆಂಗಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಫಸ್ಟಿಗೆ ನಮಗೆ ಬೇಕಾಗಿರೋದು ಫೋಟೋಸ್, ಎಷ್ಟು ಮೆಮೊರೀಸ್ ಫೋಟೋಸು, ಮತ್ತು ತುಂಬ ಕ್ಯೂಟ್ ಕ್ಯೂಟ್ ಆಗಿರೋ ಫೋಟೋಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಫಸ್ಟು ಅದನ್ನ ತೋರಿಸ್ತೀನಿ, ಯಾವ್ಯಾವ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸಿ, ಇದೆಲ್ಲ ಒಂದು ಫೋಟೋಸು, ಎಲ್ಲ A4 ಸೈಜ್ ಸೀಟ್ ಫೋಟೋಸು ತೊಗೊಂಡಿರೋದು. ಸೊ ಇದು ನನ್ನ ಮಗನ ಯೂಟ್ಯೂಬ್ ಚಾನಲ್ ಇದು ಫೋಟೋ, ಆ್ಯಂಡ್ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿರೋ ಫೋಟೋ. ಆ್ಯಂಡ್ ಇದು ಇವಾಗ ಫೆಸ್ಟಿವಲಲ್ಲಿ ತೆಗೆದಿದ್ದ ಫೋಟೋ. ಹಿಂಗಿದ್ದಾನೆ ನೋಡಿ ನನ್ನ ಹೀರೋ, ನನ್ನ ಲಕ್ಕಿ ಚಾರ್ಮ್. ಸೊ ಎಲ್ಲ ಅಮ್ಮಂದಿರಿಗೂ ಅವ್ರ ಮಕ್ಕಳು ಬರ್ಡೇ ಅಂದರೆ ತುಂಬ ಸ್ಪೆಷಲ್. ಆಮೇಲೆ ಇದು ಅವನ ಇನ್ಸ್ಟಾಗ್ರಾಮ್ ಫೋಟೋ, ತುಂಬ ಹಳೇದಾಯಿತು. ನನ್ನ ಹತ್ರ ಫೋನಲ್ಲಿರೋ ಫೋಟೋಸ್ ಎಲ್ಲ ಫಾರ್ಮೆಟ್ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಇದನ್ನು ಇನ್ಸ್ಟಾಗ್ರಾಮಿಂದ ತೊಗೊಂಡು ಪ್ರಿಂಟ್ ತೊಗೊಂಡಿದ್ದ ಫೋಟೋ. ಆ್ಯಂಡ್ ಇದು ನನ್ನ ಲಿಟಲ್ ಹೀರೋ. ಸೊ ಇದು ಈ ಫೋಟೋದು ವಿಡಿಯೋ ಒಂದಿದೆ, ಅದಕ್ಕೆ 300 ಲೈಕ್ಸ್ ಏನೋ ಬಂದಿವೆ. ಸೊ ನಾನಂತೂ ತುಂಬ ಇಷ್ಟ ನನಗೆ ಈ ಫೋಟೋ. ಆ್ಯಂಡ್ ಈ ಫೋಟೋ ಗುಂಡುಮಣಿ. ಆ್ಯಂಡ್ ಇದು ಕ್ಯೂಟಿ ಪೈ. ನೋಡಿ, ಸೊ ಇಷ್ಟೆಲ್ಲ ಫೋಟೋಸ್, ಇದು ನನ್ನ ಸುಂದ್ರಿ. ಸೊ ಇಷ್ಟು ಫೋಟೋಸ್ನ ನಾನು ಈ ಸತಿ ಜಸ್ಟ್ ಒಂದು 10 ಫೋಟೋಸ್ ಅಷ್ಟೇ ಪ್ರಿಂಟ್ ತೊಗೊಂಡಿದ್ದೀನಿ. ಹೋದ ಸತಿ ಎಷ್ಟು 200-250 ಫೋಟೋಸ್ ಪ್ರಿಂಟ್ ತೊಗೊಂಡಿದ್ದೆ. ಬಟ್ ಈ ಸತಿ ಹಂಗೆ ಮಾಡಿಲ್ಲ, ನಾನು ಕಡಿಮೆ ಫೋಟೋ ತೊಗೊಂಡಿದ್ದೀನಿ. ಮತ್ತು ತುಂಬ ಈಸಿ ಆಗಿದೆ ಅಂತ. ಆ್ಯಂಡ್ ನಿಮಗೂ ಕೂಡ ನೋಡೋರ್ಗೂ ಕೂಡ ಇದು ಈಸಿ ಇದೆಯಲ್ವ ಮಾಡ್ಕೋಬೋದು ಅಂತ ಅನಿಸುತ್ತೆ. ಇದೇ ಫೋಟೋ ಪ್ರಿಂಟ್ ಎಲ್ಲ ನಮ್ಮನೆ ಫೋಟೋ ಪ್ರಿಂಟ್ ಅಲ್ಲೇ ತೊಗೊಂಡಿದ್ದು. ಆ ವಿಡಿಯೋನ ನಾನು ಹಾಕ್ತೀನಿ ವಿಡಿಯೋ ಜೊತೆ. ಆ್ಯಂಡ್ ಇದೆಲ್ಲ ನಾವು ಔಟ್ಸೈಡ್ ತೊಗೊತೀವಿ ಅಂದರೆ ಮಿನಿಮಮ್ ಒಂದು ಫೋಟೋಗೆ 50 ರುಪೀಸ್ ಆಗ್ಬೋದೇನೋ, ಅದು ಅಂಗಡಿಯವ್ರ ಮೇಲೆ ಡಿಪೆಂಡು. ಸೊ ಇದು ನಮ್ಮನೆಯಲ್ಲೇ ಇರೋದ್ರಿಂದ ನನಗೇನು ಅಷ್ಟು ಕಷ್ಟ ಆಗಲಿಲ್ಲ. ಸೊ ಪ್ರತಿಯೊಂದು ಫೋಟೋಸ್ ಕೂಡ ನಾನು ಮನೆಯಲ್ಲೇ ಪ್ರಿಂಟೌಟ್ ತೊಗೊಂಡಿದ್ದು, ಅದು ಫೋನಿಂದ ಕನೆಕ್ಟ್ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡಿದ್ದು. ನೆಕ್ಸ್ಟ್ ಫೋಟೋಸ್ ಆಯ್ತಲ್ವ, ನೆಕ್ಸ್ಟ್ ಅದಕ್ಕೆ ಕಲರ್ ಶೀಟ್ ಏನಕ್ಕೆ ಅಂದರೆ, ಒಂದು ಫೋಟೋಸ್ ಇನ್ನೊಂದು ಫೋಟೋಗೆ ಅಟ್ಯಾಚ್ ಆಗಬಾರ್ದು, ಮತ್ತೇನಾದರೂ ಹಾಕ್ಬಿಟ್ರೆ ಅಂತ ಹೇಳಿ. ಅದ್ರ ಮಧ್ಯೆ ಗಿಡಕ್ಕೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಈ ಫೋಟೋ ಇದೆಯಲ್ವ, ಈ ಫೋಟೋ ಕೆಳಗೆ ಹಾಗೆ ಹಾಕಿ
ನೆಕ್ಸ್ಟ್ ಫೋಟೋನ ಹಿಂಗೆ ಹಾಕುತ್ತೆ. ಓಕೆನಾ, ಇದು ಇದಾಯಿತು, ಕಲರ್ ಶೀಟ್ ಆಯಿತು. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಗ್ಲಾಸ್ ಶೀಟ್. ಈ ಒಂದು ಗ್ಲಾಸ್ ಶೀಟಿಗೆ 5 ರುಪೀಸ್. ನೆಕ್ಸ್ಟ್ ಏನಂದರೆ ಗ್ಲಾಸ್ ಶೀಟ್, ಈ ಒಂದು ಗ್ಲಾಸ್ ಶೀಟಿಗೆ 5 ರುಪೀಸ್. ನೀವೆಲ್ಲ ನೋಡಿರ್ತೀರಿ ಇನ್ಸ್ಟಾದಲ್ಲಿ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಕೂಡ ನೋಡಿ ನೀವು, ಫೋಟೋ ಆಲ್ಬಮ್ ಅಂತ ಅಲ್ಲಿ ಕೂಡ ಇರುತ್ತೆ. ಸೊ ಗ್ಲಾಸ್ ಶೀಟು, ಒಂದು ಕಲರ್ ಪೇಪರು, ಮತ್ತು ಒಂದು ಫೋಟೋ ಹಾಕ್ಬಿಟ್ಟು ಈ ಥರ ಸಿ, ಈ ಥರ ಒಂದು ಕಲರ್ ಪೇಪರ್, ಗ್ಲಾಸ್ ಶೀಟ್, ಮತ್ತು ಒಂದು ಫೋಟೋ ಫ್ರೇಮ್, ಇದನ್ನು ಮೂರನ್ನು ಹಾಕಿ ಈ ಥರ ಮಡಿಸ್ಕೊಳ್ಳೋದು. ಸೊ ಎಲ್ಲನೂ ಈ ಥರನೇ ಮಾಡ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಇದನ್ನು ಬೈಂಡಿಂಗ್ ಮಾಡಿಸೋದು ಅಷ್ಟೆ. ಬೈಂಡಿಂಗ್ ಮಾಡೋದನ್ನ, ಸೊ ಬೈಂಡಿಂಗ್ ಅಂತೂ ಇವತ್ತಾಗಲ್ಲ, ನಾಳೆ ಹೋಗಿ ಅದನ್ನು ಬೈಂಡಿಂಗ್ ಮಾಡಿಸ್ಕೊಬರ್ಬೇಕು. ಸೊ ಆ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಇದಾಗಿದೆ ಎಲ್ಲನೂ ಸೆಟ್. ಸೊ ಪ್ರತಿಯೊಂದು ಫೋಟೋ ಪ್ರಿಂಟು ಕೂಡ ನಾನು ನಮ್ಮ ಮನೆಯಲ್ಲೇ ತೆಗೆದಿದ್ದು. ನಮ್ಮನೆ ಎಪ್ಸನ್ ಎಲ್ ಸೀರೀಸ್ 3250 ಎಪ್ಸನ್ ಪ್ರಿಂಟರ್ ಇದೆ. ಸೊ ಹಾಗಾಗಿ ಅದು ವೈಫೈ ಕನೆಕ್ಷನ್ ಕೂಡ ಆ್ಯಂಡ್ ಫ್ರೆಂಡ್ಲಿ ವರ್ಕ್ದು ಕೂಡ ಆಗುತ್ತೆ. ಆಮೇಲೆ ಫೋನಲ್ಲಿ ಅದಕ್ಕೆ ಎಪ್ಸನ್ ಐ ಪ್ರಿಂಟ್ ಅಂತ ಒಂದು ಆ್ಯಪ್ ಕೂಡ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದಕ್ಕೆ ಇದು ವೈಫೈ ಕನೆಕ್ಷನ್ ಪಾಸ್ವರ್ಡ್ನ ಹಾಕ್ಕೊಂಡು ಆರಾಮಾಗಿ ನಾವು ವೈಫೈಯಿಂದ ಫೋಟೋ ಪ್ರಿಂಟ್ನ ತೊಗೋಬೋದು. ಬಟ್ ಎಡಿಟಿಂಗ್ ಎಲ್ಲ ನಾವು ಬೇರೆ ಬೇರೆ ಆ್ಯಪ್ಗಳಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಮನೆಯಲ್ಲೇ ಪ್ರಿಂಟ್ ತೊಗೊಂಡೆ. ಸೊ ನೆಕ್ಸ್ಟ್ ಇದನ್ನು ನಾನು ಫೋಟೋ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಮತ್ತು ನಂದೊಂದು ಫೋಟೋ ಶೀಟ್, ಮತ್ತು ಒಂದು ಗ್ಲಾಸ್ ಶೀಟ್, ಮತ್ತು ಒಂದು ಕಲರ್ ಶೀಟ್ನ ಹಾಕಿ ನೀಟಾಗಿ ಅದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಪೇಪರು, ಗ್ಲಾಸ್ ಶೀಟ್, ಫೋಟೋ ಪೇಜು ಸೇರಿ ಎರಡು ಅಂಟ್ಬಿಡುತ್ತೆ. ಸೊ ಹಾಗಾಗಿ ನಾನು ಮಧ್ಯದಲ್ಲಿ ಗ್ಲಾಸ್ ಶೀಟ್ನ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಯಾರಾದರೂ ಮಾಡೋರಾದರೆ ಆ ಥರ ಮಧ್ಯದಲ್ಲಿ ಗ್ಲಾಸ್ ಶೀಟ್ ಇಟ್ಟು ನೆಕ್ಸ್ಟು ಒಂದು ಕಲರ್ ಪೇಜ್ನ ಇಡಿ. ಬೇಕಾದರೆ ಕಲರ್ ಪೇಜ್ನ ಇಡಿ, ಬೇಡ ಅನ್ಸಿದ್ರೆ ನೀವು ತೆಗೆದುಬಿಡ್ಬೋದು. ಬೇಕಾದರೆ ಹಾಗೂ ಚೆನ್ನಾಗಿರುತ್ತೆ, ಹೀಗೂ ಚೆನ್ನಾಗಿರುತ್ತೆ. ಏನಾದರೂ ಇಲ್ಲ, ನಾವು ಅದರಲ್ಲಿ ಏನಾದರೂ ಡಿಸೈನ್ಸ್ ಮಾಡ್ತೀವಿ, ಡ್ರಾ ಮಾಡ್ತೀವಿ, ಇಲ್ಲಾಂದರೆ ಬರಿತೀವಿ ಅಂದರೆ ಕಲರ್ ಶೀಟ್ ಇಟ್ಕೊಳ್ಳಿ. ಇವಾಗ ಈ ಆಲ್ಬಮ್ ಎಲ್ಲ, ಫೋಟೋಸ್ ಮತ್ತು ಪೇಪರು, ಗ್ಲಾಸ್ ಶೀಟು ಇದೆಲ್ಲ ಸೆಟ್ ಮಾಡಾಗಿದೆ. ಸಿ, ಒಂದು ಪೇಪರು, ಒಂದು ಗ್ಲಾಸ್ ಶೀಟು, ಮತ್ತು ಒಂದು ಫೋಟೋ. ಸೊ ಈ ಪೇಪರ್ ಮೇಲೆ ಕೂಡ ನೀವೇನಾದರೂ ಬೇಕಾದರೆ ಬರೆಯಬೋದು, ನಾನು ಬರಿತೀನಿ, ಆದರೆ ಇವಾಗಲ್ಲ. ಸೊ ಆಮೇಲೆ ಬರೀತೀನಿ ಬೈಂಡಿಂಗ್ ಆದಮೇಲೆ. ಸೊ ಇದನ್ನು ನಾನು ನಾಳೆ ಬೈಂಡಿಂಗಿಗೆ ತೊಗೊಂಡೋಗಿ ಹಿಂಗೆ ಬರುತ್ತೆ ಅಂತ ಅದನ್ನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇಷ್ಟು ದ ಸಿಂಪಲ್ ಆಲ್ಬಮ್ ಆ್ಯಂಡ್ ಹೆಂಗೆ ಬರುತ್ತೆ ಅಂತ ನಾನು ಕೂಡ ನೋಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನಾಳೆ ನಿಮಗೆ ಅದನ್ನು. ಸೊ ಫೈನಲಿ ಆಲ್ಬಮ್ ಅಂತೂ ರೆಡಿ ಆಯಿತು. ಸೊ ಈ ಬೈಂಡಿಂಗ್ ಇದೆಯಲ್ವಾ, ಇದ್ರದ್ದೊಂದು ಕತೆ. ಇದು ಜಸ್ಟ್ 30 ರುಪೀಸ್ ಬೈಂಡಿಂಗು, ಆದರೆ 130 ರುಪೀಸ್ ಖರ್ಚು ಮಾಡಿದೆ. ಯಾಕೆ ಗೊತ್ತಾ, ನಾ ಇಲ್ಲಿ ಲೋಕಲಲ್ಲಿ ಸ್ವಲ್ಪ ಅಂಗಡಿ ಕಡಿಮೆ. ಸೊ ಹಂಗಾಗಿ ಅವರು ನಾಳೆ ಬನ್ನಿ, ನಾಳೆ ಬನ್ನಿ, ನಾಳೆ ಬನ್ನಿ ಅಂತ ಹೇಳಿ 3 ಡೇಸ್ ಟಾಮೆನ್ ಜಾರಿ ಆಡಿಸಿದ್ರು. ಸೊ ಹಂಗಾಗಿ ಹೋಯಿತು. ಸೊ ಅದೆಲ್ಲ ಒಂದು ಪಾರ್ಟ್ ಆದರೆ, ಸೊ ಫೈನಲಿ ಆಲ್ಬಮ್ ಇಸ್ ರೆಡಿ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಖುಷಿಯಾಯಿತು. ದುಡ್ಡು ಕೊಟ್ಟರೆ ಮಾರ್ಕೆಟಲ್ಲಿ ಆಲ್ಬಮ್ ಫೋಟೋಸ್ಗೇನು ಕಡಿಮೆ ಇಲ್ಲ, ನೋಡಿ ಡಿಸೈನ್ ಆಗಿ ಮಾಡಿಕೊಡ್ತಾರೆ. ಬಟ್ ನಾವೇ ನಮ್ಮ ಮಕ್ಳಿಗೋಸ್ಕರ ಏನೋ ಮಾಡಿದ್ದೀವಿ ಅನ್ನೋ ಖುಷಿ ಇದೆಯಲ್ವಾ, ಅದು ತುಂಬಾ ಜಾಸ್ತಿ ಖುಷಿ ಅದು. ಸೊ ಹಂಗಾಗಿ ನನಗೆ ಅದು ತುಂಬಾ ಖುಷಿ ಇದೆ. ಸೊ ಇದು ಹೆಂಗೆ ಬಂದಿದೆ ಆಲ್ಬಮ್ ಅಂತ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಅಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಇದನ್ನು ನಾನು ಬೈಂಡಿಂಗ್ ಮಾಡಿಸಿದ್ದೀನಿ, ಇದಕ್ಕೆ ಟ್ರಾನ್ಸ್ಪರೆಂಟ್ ಶೀಟ್ ಕೂಡ ಅವರೇ ಹಾಕ್ತಾರೆ. ನೆಕ್ಸ್ಟ್ ಅದಕ್ಕೆ ಮೇಲೆ ಸ್ವಲ್ಪ ತೇಜಸ್ವಿ ಅಂತ ಎಲ್ಲ ಬರೆದು ಫೋಟೋಗೆ ಮೇಲೆ ಏನಾದರೂ ಥಾಟ್ಸ್ ಆ ಥರ ಏನಾದರೂ ಬರೆದಿದ್ದೀನಿ ಫೋಟೋ ಪೇಪರ್ ಶೀಟ್ ಮೇಲೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಯಾರಾದರೂ ನಮ್ಮ ಹತ್ರ ತುಂಬ ಬಜೆಟ್ ಇಲ್ಲ ಅನ್ನೋರು ಈ ಥರ ಕೂಡ ನೀವು ಮಾಡಿಸ್ಬೋದು, ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದು ತುಂಬಾ ಇಷ್ಟ ಆಯಿತು, ಒಂಥರ ಹೊಸದಾಗಿದೆ ಇದು. ಏನಾದರೂ ಹೊಸದಾಗಿ ಮಾಡಬೇಕು, ಹೊಸದಾಗಿ ನಾವೇ ಮಾಡಬೇಕು ಅನ್ನೋರಿಗೆ ಇದು ಒಂದು ಬೆಸ್ಟ್ ಐಡಿಯಾ ಅಂತ ನನಗನ್ಸುತ್ತೆ. ಸೊ ಈ ಆಲ್ಬಮ್ ಮಾಡಿರೋದು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆಯೇ
ನನ್ನ ಪ್ರತಿ ವಿಡಿಯೋನು ನೀವೆಲ್ಲ ನೋಡಿ ತುಂಬ ಇಷ್ಟಪಡ್ತಾ ಇದ್ದೀರಾ. ಸೊ ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ಹೀಗೆ ಮುಂದೆನೂ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡ್ತೀನಿ ಅಣ್ಣ. ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಯಾಕೆಂದರೆ ನನಗೆ ಗೊತ್ತಾಗಬೇಕು ನಾನು ತಪ್ಪು ಮಾಡಿದ್ದೀನೋ ಇಲ್ಲ ಸರಿ ಮಾಡಿದ್ದೀನೋ ಅಂತ ಹೇಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಲೇಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್.